ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ ಧನಂಜಯ್. ಇವತ್ತು ನಾವು ಬಳ್ಳಾರಿಯಿಂದ ಸಂಡ್ರಿಗೆ ಹೋಗೋ ದಾರಿಲಿ ತಾಳೂರ್ ಹತ್ರ ಒಂದು ಕಲ್ಲಿನ ದೇವಸ್ಥಾನ ಬರುತ್ತೆ, ಈಶ್ವರ ದೇವಸ್ಥಾನ. ವಿಜಯನಗರ HST ಅಂತ ಬರುತ್ತೆ ಟೌನ್ಶಿಪ್ ಅಲ್ಲಿ. ಅಲ್ಲಿ ನಿಯರ್ ಆ ದೇವಸ್ಥಾನ ವಿಶೇಷತೆ ಏನು, ಅದು ಹೇಗಿದೆ, ಅದರ ಅಲ್ಲಿ ಪ್ರತಿಷ್ಠಾಪನೆ ಏನು, ಅಲ್ಲಿ ಯಾವ್ದಾಗಿದೆ, ಯಾವ ಥರ ಇರುತ್ತೆ ಅಂತೆಲ್ಲ ಪೋಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ದೇವಸ್ಥಾನ ಬಂದ್ಬಿಟ್ಟು ಬಳ್ಳಾರಿಯಿಂದ ಸಂಡೂರಿಗೆ ಹೋಗ್ಬೇಕಾದ್ರೆ ರೋಡಲ್ಲೇ ಇರುತ್ತೆ, ಒಂದು ಸ್ವಲ್ಪ ವಿಸಿಟ್. ತಾಳೂರು ಊರ ಸಹ ತಾಳೂರು ಬಂದು ನೋಡ್ಕೊಂಡು ಹೋಗ್ಬೋದು. ಈ ದೇವಸ್ಥಾನ ಓಪನ್ ಮಾಡೋಕ್ಕೆ ಧರ್ಮಸ್ಥಳದಿಂದ ಧರ್ಮಾಧಿಕಾರಿಗಳು ಬಂದಿದ್ರಂತೆ. ಆವಾಗ 2015 ಸ್ಟಾರ್ಟ್ ಆಗಿದೆ ಈ ಟೆಂಪಲ್. ಇದು ಬಂದ್ಬಿಟ್ಟು ಕ್ರಿಸ್ತಶಕ 11-12 ಶತಮಾನದಿಂದ ದೇವಸ್ಥಾನ ಇತ್ತಂತೆ ಚೋಳರು ಕಟ್ಟಿದಾಗ. ಬಟ್ ಅದೆಲ್ಲ ರೀಫಾಲ್ ಆದಮೇಲೆ ಮತ್ತೆ JSW ಕಡೆಯಿಂದ ರಿವ್ಯೂ ಮಾಡಿದ್ದಾರೆ ಈ ಟೆಂಪಲ್ ಎಲ್ಲ. ನೋಡಿದ್ರೆ ಗೇಟ್ ಇದೆ ನೋಡಿ, ಎಂಟ್ರೆನ್ಸ್ ಅಂದ್ರೆ ಹಸು ಎಲ್ಲ ಹೂ ಕರ ಎಲ್ಲ ಹೋಗ್ತಾರೆ ಅಂತ ಬೀಗ ಹಾಕಿದ್ದಾರೆ. ಇಲ್ಲಿಂದ ನೋಡಿ ಡೀಟೇಲ್ಸ್ ಎಲ್ಲ ಇದು, ಈ ಟೆಂಪಲ್ ಇಂದೆಲ್ಲ ಹೇಗಿತ್ತು, ಹೇಗೆ ಮಾಡಿದ್ದಾರೆ ಅಂತೇಳಿ ನೋಡಿ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಬಂದಿದ್ದಾರೆ. ಬಂದ್ಬಿಟ್ಟು ಜಿಂದಲ್ ಕಡೆಯಿಂದ ರಿಮಾಡೆಲ್ ಮಾಡಿದ್ದಾರೆ ಹಳೆ ದೇವಸ್ಥಾನ. ಮತ್ತೆ ನೋಡಿದೆ ಹೇಗಿತ್ತು ಹೇಗಿದೆ ಅಂತೆಲ್ಲ ಇದೆ ಇಲ್ಲಿ. ಮೊದ್ಲು ಈ ಥರ ಇತ್ತು, ನಂತರ ಆಮೇಲೆ ಈ ಥರ ಆಗಿದೆ. ಅಂದರೆ ಹೊರಗೆ ಕೆಲಸ ನಡೀಬೇಕಾದ್ರೆ ಮೊದಲೇ ಹಳೆ ದೇವಸ್ಥಾನ ಈ ಥರ ಇತ್ತು, ಆಮೇಲೆ ಈ ಥರ ಮಾಡಿದ್ದಾರೆ ಕೆಲಸ ಮಾಡ್ಬೇಕಾದ್ರೆ. ಇಲ್ಲಿದೆ ನೋಡಿ ತಾಳೂರು ಈಶ್ವರ ದೇವಸ್ಥಾನ. ಕ್ರಿಸ್ತಶಕ 11-12 ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯ ಶಿಲ್ಪಿ ಶೈಲಿಯಲ್ಲಿ ಇದ್ದಾರೆ ನೋಡಿ. ಎಲ್ಲ ಫೋಟೋಸ್ ಎಲ್ಲ ಕಾಣುತ್ತೆ ನೋಡ್ಬಂದಿವು ನೋಡು. ಮೊದಲೇದಾಗಿ ಗೋಪುರ ಈ ಥರ ಇತ್ತು, ಆಮೇಲೆ ಈ ಥರ ಮಾಡಿದ್ದಾರೆ, ರಿಮಾಡೆಲಿಂಗ್ ಮಾಡಿದ್ದಾರೆ. ಓಕೆ, ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಒಳಗಡೆ ಎಲ್ಲ ಪಾರ್ಕ್ ಎಲ್ಲ ಮಾಡಿದ್ದಾರೆ, ಸುತ್ತ ಎಲ್ಲ ಕಾಂಪೌಂಡ್ ಮಾಡಿ ಪಾರ್ಕ್ ಮಾಡಿದ್ದಾರೆ. ಗಿಡ ಎಲ್ಲ ತುಂಬ ಬೆಳೆಸಿದ್ದಾರೆ ನೋಡಿ, ಪಾರ್ಕ್ ಯಾವ ಥರ ಕಾಣ್ತಾ ನೋಡಿ ಪಾರ್ಕ್. ಹೊರಗಡೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಮನಸ್ಸೆಲ್ಲ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಫುಲ್ಲು ಗಾಳಿ, ಇಲ್ಲೇ ಪಕ್ಕದಲ್ಲಿ ಹಳ್ಳ ನೀರು ಹರಿತಾ ಇರುತ್ತೆ, ಫುಲ್ಲು ಮನಶಾಂತಿ ಸಿಗುತ್ತೆ. ಮನೇಲಿ ಇದ್ದು ಇದ್ದು ಬೇಜಾರಾದಾಗ ಇಲ್ಲೇ ನಿಯರೆಸ್ಟ್ ಇರೋರು ತುಂಬಾ ಚೆನ್ನಾಗಿರುತ್ತೆ ಬಂದು ಒಂದ್ಸಲ ಹೋಗೋದ್ರೆ. ಮನಸ್ಸಲ್ಲಿರೋ ಪ್ರೆಷರು ಫ್ರಸ್ಟ್ರೇಷನ್ನು ಎಲ್ಲ ಒಂಥರ ಹೊರಗಡೆ ಬಂದಾಗ ಈ ತರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕುತ್ಕೊಳಕ್ಕೆಲ್ಲ ಇಲ್ಲಿ. ಹೌದು, ಇಲ್ಲಿ ಈ ತರ ಇದೆ, ಒಳ್ಳೆ ಹಳ್ಳ ಬರುತ್ತೆ ಇಲ್ಲಿ. ಇಲ್ಲಿ ನೋಡಿ ಟೆಂಪಲ್ ಸುತ್ತ ಆ ಕಡೆ ಈ ಕಡೆ ಗಿಡ ಟೆಂಪಲ್. ಸೋಮವಾರ ಬೇರೆ, ಇವತ್ತು ಓಂ ನಮಃ ಶಿವಾಯ ಎಲ್ಲರಿಗೂ ಒಳ್ಳೇದಾಗಲಿ. ಇದರ ವಿಶೇಷತೆ ಏನಂದ್ರೆ ಫುಲ್ಲು ಕಲ್ಲಿಂದನೆ ಕಟ್ಟಿದ್ದಾರೆ, ಮತ್ತೆ ಅಲ್ಲಿ ಸಿಮೆಂಟ್ ಗಿಮೆಂಟ್ ಏನು ಯೂಸ್ ಮಾಡಿಲ್ಲ, ಇಟಿಗೆ ಅಂತದೆಲ್ಲ ಫುಲ್ಲು ಕಲ್ಲಿಂದನೆ ಕಟ್ಟಿದ್ದಾರೆ. ಇದರ ವಿಶೇಷತೆ ಅದು ಹಳೇ ಅಂದ್ರೆ ರಾಜರ ಕಾಲದ ತರ ಕಟ್ಟಿದ್ದಾರೆ, ಒಣ ತರ ಕಾಣುತ್ತೆ ಟೆಂಪಲ್. ಇಲ್ಲ ಗೋಪುರ ಆಗಲಿ ಸುತ್ತ ಇದು ಇದು ವರಂಡ ಆಗಲಿ ಫುಲ್ಲು ಕಲ್ಲಿಂದನೆ ಕಟ್ಟಿದ್ದಾರೆ, ಎಲ್ಲಿ ಸಿಮೆಂಟು ಮತ್ತೆ ಇಟಿಗೆ ಆಗಲಿ ಐರನ್ ಆಗಲಿ ಎಲ್ಲಿ ಯೂಸ್ ಮಾಡಿಲ್ಲ. ಇಲ್ಲಿ ನೋಡಿ ಗೋಪುರ, ಓಂ ನಮಃ ಶಿವಾಯ. ಇದು ಜಿಂದಲ್ ಕಡೆಯಿಂದ ಮಾಡಿದ್ದಾರೆ, ಕಲ್ಗುಡಿ ಈಶ್ವರ ದೇವಸ್ಥಾನ ಅಂತಾರೆ. ಹೇಳಿದಾರೆ ಇದು ಇದ್ರ ವಿಶೇಷತೆ ಏನಂದ್ರೆ ಫುಲ್ ಕಲ್ಲಿಂದನೆ ಕಟ್ಟಿದ್ದಾರೆ. ಎಲ್ಲಿ ಅದೇ ಹಳೆ ದೇವಸ್ಥಾನ ಇರ್ತಾವಲ್ಲ ನಾವು ರಾಜರ ಕಾಲದಲ್ಲಿ ನೋಡ್ತೀವಿ ದೇವಸ್ಥಾನ, ಆ ಥರ ಸೇಮ್ ಆ ಥರ ಇರುತ್ತೆ. ಶಕ್ತಿನಗರ ಕಾಲದಿಂದ ಶಿಥಿಲಗೊಂಡ ದೇವಾಲಯ ಸಂರಕ್ಷಣೆಯನ್ನು ಧರ್ಮಸ್ಥಳ ಮಂಜುನಾಥ ಧರ್ಮಸ್ಥಾನ ಟ್ರಸ್ಟ್ನವರು ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಜಿಂದಲ್ ಸಮೂಹದಿಂದ ಕೇಸರ ಬಹುದು 9/2017 ಓಪನ್ ಮಾಡಿದ್ದಾರೆ.
ದೇವಸ್ಥಾನ ಒಳಗಡೆ ಹೋಗೋ ಎಂಟ್ರೆನ್ಸ್ ನಾನು ನೋಡ್ತಾನೆ, ನಂದಿ ಕಾಣುತ್ತೆ. ಈಗ ಹಾಕಿದ್ರೆ ನಂದಿ ಕಾಣುತ್ತವಳು ಇಲ್ಲಿ. ಇಲ್ಲಿ ನಾವು ವಿನಾಯಕ ಇದ್ದಾನೆ, ಜೈ ಗಣೇಶ. ಹೊರಗಡೆ ನಿಂತ್ಕೊಂಡು ನೋಡಿದಾಗ ನಂದಿ ಕಾಣುತ್ತೆ, ನಂದಿ ಮುಂದ್ಗಡೆ ಈಶ್ವರ ದೇವಸ್ಥಾನ ಬಾಗ್ಲಾತಿದ್ರೆ ಒಳ್ಳೆ ದೇವಸ್ಥಾನ ಇರುತ್ತೆ ನೋಡಿ. ಹೊರಗಡೆ ನೋಡಿದಾಗ ನಾವು ಅದೇ ಹೇಳ್ದಲ್ಲ ಈಶ್ವರನ ದೇವಸ್ಥಾನ ಅಲ್ಲೇ ಪಕ್ಕದಲ್ಲೇ ಮತ್ತೆ ಇನ್ನೊಂದು ದೇವಸ್ಥಾನ ಇದೆ, ಅದು ಬೀರ್ಲಿಂಗೇಶ್ವರ ಅಂತೇಳಿ ಈಶ್ವರನ ಮನೆ. ಈಶ್ವರನ ದೇವಸ್ಥಾನ ಕಾಂಪೌಂಡ್ ಅಲ್ಲಿ ಎರಡು ಟೆಂಪಲ್ ಇರುತ್ತೆ, ನಾಗರ ಪಂಚಮಿ ಮಾಡೋಕೆ ನಾಗರ ಪೂಜೆ ಕೂಡ ಇದೆ. ದೇವಸ್ಥಾನ ಕೂಡ ಅಲ್ಲಿ ಕಾಣುತ್ತೆ ನೋಡಿ, ಆಂಜನೇಯನ ದೇವಸ್ಥಾನ ಅದು. ಬನ್ನಿ ಈಗ ಅಲ್ಲಿಗೆ ಹೋಗೋಣ. ತುಂಬ ಚೆನ್ನಾಗಿದೆ, ಕಾಂಪೌಂಡ್ ಎಲ್ಲ ಕಟ್ಟಿದ್ದಾರೆ ಸುತ್ತ. ನವಗ್ರಹ ಪೂಜೆ ಮಾಡ್ತೀವಲ್ಲ ನಾವು, ನವಗ್ರಹ ಪೂಜೆ ಮಾಡೋಕೆ ಸಿಸ್ಟಮೆಟಿಕ್ ಎಲ್ಲ ಮಾಡಿದ್ದಾರೆ. ಆಂಜನೇಯನ ದೇವಸ್ಥಾನ ಇದು.